ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ ಮಲ್ಲಪ್ಪ ಅಥವಾ ಎಮ್ ಐ ಜ್ಯೋತಾವರ್. ಇವತ್ತಿನ ಭಾರತ್ ಮಾತಿನಲ್ಲೇ ಒಂದು ರಾಜ್ಯಸಭಾ ಅದರಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಹೇಳ ಬಯಸ್ತಾ ಇದ್ದೇನೆ. ಪ್ರಶ್ನೋತ್ತರ ಸಮಯದಲ್ಲಿ ಸಹಜವಾಗಿ ಇಷ್ಟೇನೂ ನಡೀತಾ ಇರ್ತಾವೆ, ಲೋಕ ಜೋಕ್ ಒಬ್ಬರನ್ನು ಒಂದು ಟೀಕೆ ವಿಮರ್ಶೆ ಪ್ರತಿಭಟನೆ ಸಣ್ಣದಾಗಿ ನಡೀತಾ ಇರ್ತಾವೆ. ಅದರಲ್ಲೂ ಒಂದು ಚಿಕ್ಕದಾದ ಒಂದು ಘಟನೆ ನಡೆದು ಹೋಗಿಬಿಡೋದು ಜಯಾ ಬಚ್ಚನ್ ಅವ್ರ ಜೊತೆ. ಜಯಾ ಬಚ್ಚನ್ ಯಾರಿಗೂ ಗೊತ್ತಿಲ್ಲ, ಅಮಿತಾಬ್ ಬಚ್ಚನ್ ಅವರ ಒಬ್ಬ ಮಿಸ್ಸಸ್ ಹೆಂಡತಿ, ಜೊತೆಗೆ ಒಬ್ಬ ಪ್ರತಿಭಾವಂತ ನಟಿ, ಇಡೀ ದೇಶ ಬಲ್ಲಂಥ ಒಬ್ಬ ನಟಿ, ಇವತ್ತಿಗೆ ರಾಜ್ಯಸಭಾ ಸದಸ್ಯರವರು. ಅವರು ಏನೋ ಒಂದು ಮಾತಿನಲ್ಲಿ ಉಪಸಭಾಪತಿ ಹರಿವಂಶರವರು ಏನೋ ಒಂದು ಮಾತು ಮಾತಾಡಿದಾಗ ಸಹಜವಾಗಿ ಅವರು ಮಾತನ್ನು ಹೇಳ್ತಾರೆ, ನಾವು ಮಕ್ಕಳಲ್ಲ, ಜೊತೆಗೆ ಪ್ರಶ್ನಿಸೋದು ನಮ್ಮ ಹಕ್ಕು ಅಂತ. ಯಾವ ವಿಷಯಕ್ಕೆ ಬಂದಿದ್ದೆಲ್ಲ ಇಷ್ಟೆಲ್ಲ ರಾಜ್ಯ ಅಂತ ಆ ಮಾತು ಎಷ್ಟು ಮಟ್ಟಿಗೆ ತೀವ್ರವಾಗಿ ಹೇಳಿದರು, ಯಾಕೇನು ಹರ್ಟ್ ಆಯ್ತು ಅವ್ರ ಮನಸ್ಸಿಗೆ ಅನ್ನೋದನ್ನು ನಾವು ನೆನೆಸ್ಕೋಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ. ಹೌದು, ಸಹಜವಾಗಿ ಪ್ರಶ್ನೆ ಮಾಡಿ ಬಂದು ಉತ್ತರಿಸಬೇಕಾದಂಥವ್ರು ಉತ್ತರ ನೀಡಲಿಲ್ಲಪ್ಪ ಅಂತಂದ್ರೆ ಆಗ ನಡ್ಕೊಂಡು ಬಾಯಾಕಿ ನೀವು ಸುಮ್ಮನಿರ್ರಿ, ನೀವು ಸುಮ್ಮನಿರ್ರಿ ಅನ್ನೋ ಸನ್ನೆಯನ್ನು ಮಾಡಿದಾಗ ಸಹಜವಾಗಿ ಯಾರಿಗೆ ಅದು ನೀ ಯಾರಪ್ಪ ನಮ್ಮನ್ನು ಕೇಳೋದು, ನಾ ಪ್ರಶ್ನೆ ಮಾಡೋದು ನಾನು ಮಾಡ್ತಾ ಇದ್ದೀನಿ ಅನ್ನೋಂಥ ಮಾತು ಬರ್ತದೆ. ಅಂಥ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಧನಕರ್ ಅವರು, ಅವರ ಅಧ್ಯಕ್ಷರು ಹೌದು ರಾಜ್ಯಸಭಾದ್ದು, ಅವರು ಒಂದಿಷ್ಟು ಏನೋ ಮಾತಾಡಿಲ್ಲ, ಅದು ಸಮಾಧಾನ ಮಾಡಲಿಕ್ಕೆ ನೋಡಿದ್ದಾರೆ. ಯಾಕಂದರೆ ಇವ್ರ ಪ್ರಶ್ನೆ ಒಂದು ವಿಮಾನಯಾನಕ್ಕೆ ಸಂಬಂಧಿಸಿದಂಥದ್ದು ಒಂದು 18ನೇ ಪ್ರಶ್ನೆ ಇತ್ತು ಆವತ್ತಿನ ಪ್ರಶ್ನೋತ್ತರ ಸಮಯದಲ್ಲಿ. ಅದನ್ನು ಬಿಟ್ಟು ಏಕಾಗಿ 19 ಪ್ರಶ್ನೆ ಹೋದ ತಕ್ಷಣ ದೀಪೇಂದ್ರ ಹುಡಾ ಅವರು ಇದ್ದಾರೆ, ಏನು ಮಾಡ್ತಾರೆ ಬಂದ್ರೆ ಇಲ್ಲ ಇಲ್ಲ ಮೊದಲು ಇದಕ್ಕೆ ಉತ್ತರ ಕೊಡ್ರಿ ಆಮೇಲೆ ಮುಂದೆ ಹೋಗ್ರಿ ಅಂದಾಗ ಅದಕ್ಕೆ ಬೆಂಬಲವಾಗಿ ನಮ್ಮ ಜಯಾ ಬಚ್ಚನ್ ಅವರು ನಿಂತಾರೆ, ನಿಂತಾಗಿದ್ದ ಘಟನೆ ನಡೀತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವರು ಒಂದು ರೀತಿ ಏನಪ್ಪ ಅಂದರೆ ಅನಗತ್ಯವಾಗಿ ನಮ್ಮೊಳಗೆ ಯಾಕೆ ಬರ್ತಾ ಇದ್ದೀರಪ್ಪ ಅಂತೇಳಿ ಪ್ರಶ್ನೆ ಮಾಡುವಂಥ ಪ್ರಸಂಗ ಬರ್ತದೆ. ಯಾರು ಬೇರೆಯವರೇನೋ ಅವರಿಗೆ ಕೈ ಮಾಡಿದಾಗ, ಅಂದರೆ ಉಪರಾಷ್ಟ್ರಪತಿ ಆದಂಥ ಧನಕರ್ ಅವರು ಒಂದು ಸನ್ನೆ ಮಾಡಿದಾಗ ಈ ಮಾತು ಬರ್ತದೆ, ಈ ಘಟನೆ ನಡೆದದ. ಈ ಸಂದರ್ಭದಲ್ಲಿ ಇವರು ನಮ್ಮ ಹಕ್ಕರಿ ಪ್ರಶ್ನೆ ಮಾಡೋದು, ನಾವು ಪ್ರಶ್ನೆ ಮಾಡಬಾರ್ದಾ, ಮತ್ತು ಎದಕ್ಕೆ ಇದು ರಾಜ್ಯಸಭಾ ಅನ್ನುವಂಗೆ ಮಾತಾಡಿದ್ದಾರೆ. ಇದೊಂದು ರೀತಿ ಅಲ್ಲಿ ವಾತಾವರಣ ಸ್ವಲ್ಪ ಬಿಗಿ ವಾತಾವರಣ ನಿರ್ಮಾಣ ಮಾಡಿದ್ರು ಸಹಿತ ನಂತರ ಮತ್ತು ಧನಕರ್ ಅವರು ಅಂದರೆ ನಮ್ಮ ಉಪರಾಷ್ಟ್ರಪತಿಯವರು ಅವ್ರಿಗೆ ಸಮಾಧಾನ ಮಾಡಿ, ಅಲ್ಲ ಅಲ್ಲ ಅದೇನಿಲ್ಲ, ನೀವು ಪ್ರಶ್ನೆ ಮಾಡೋದು ಯೋಗ್ಯದ, ಅದು ತಪ್ಪಂತಲ್ಲ, ಆದರೆ ನಂತರದಲ್ಲಿ ಉತ್ತರ ಕೊಡ್ತೀವಿ ನಾವು, ಇಲ್ಲ ಅಂತಲ್ಲ ಕೊಡ್ತಾರೆ ಅವರು ಹರಿವಂಶ ಅವರು ಅಂತೇಳಿ ಮತ್ತು ಆ ನಡಕ್ಕೆ ಬಾಯಿ ಹಾಕಿದ್ದಾರೆ. ಹೀಗಾಗಿ ಅಲ್ಲೊಂದು ರೀತಿ ಒಂದು ಕುತೂಹಲಕರವಾದಂಥ ವಾತಾವರಣ ನಿರ್ಮಾಣ ಆಗಿ ಪ್ರಶ್ನೆ ಕೇಳುವುದು ನಮ್ಮ ಹಕ್ಕು ಅನ್ನುವುದೊಂದು ಒಂದು ಚಟಾಕಿಯಾಗಿ ಹೊರಬಂದಿದೆ ಅಂತೇಳಿ ಅಲ್ಲಿಯ ರಾಜ್ಯಸಭಾ ಸದಸ್ಯರು ಮಾತಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಮಾತು ಬರ್ತದ ಸಂದರ್ಭದಲ್ಲಿ ಜಯಾ ಬಚ್ಚನ್ ಅವರು ಮಾತಾಡೋ ಮುಂದ ಆಗ ನಮ್ಮ ಹುಡಾ ಅವರು ಅಂದರೆ ಕಾಂಗ್ರೆಸ್ನ ಕೆಲವು ಸದಸ್ಯರು ವಿರೋಧ ಪಕ್ಷ ಸದಸ್ಯರು ಬಾಗಿದಾಗ ನೀವೇನು ಜಯಾ ಬಚ್ಚನ್ ಅವರ ವಕ್ತಾರರೇನ್ರಿ ಅಂತ ಪ್ರಶ್ನೆ ಮಾಡಿದಕ್ಕೆ ಆಗ ಆಗಲೂ ಸ್ವಲ್ಪ ಜಯಾ ಬಚ್ಚನ್ ಅವರು ಆ ಮಾತನ್ನು ಮುರಿದು ತನ್ನ ಬೆಂಬಲಕ್ಕೆ ಬಂದಂಥ ಜನರಿಗೆ ಇವರು ವಕ್ತಾರಂತ ಕೇಳ್ತಾ ಇದ್ದಾರಲ್ಲಪ್ಪ ಅನ್ನುವಂಥ ಮಾತು ಮಾತಾಡ್ತಾ ಇದು ವಕ್ತಾರರಲ್ಲ, ನಾವೆಲ್ಲ ಇಲ್ಲಿ ಪ್ರಶ್ನೆ ಮಾಡೋದು ತಿಳ್ಕೊಳ್ಳೋದು ನಮ್ಮ ಹಕ್ಕದ ಅನ್ನೋದು ಮತ್ತೊಮ್ಮೆ ಹೇಳುವಂಥ ಪ್ರಸಂಗ ಬರ್ತದೆ. ಆಗ ಇಲ್ಲ ಈಗೇನೋ ನಾವು ಮುಂದೆ ಹೋಗ್ಯದ ವಿಮಾನಯಾನ ಸಲುವಾಗಿ ಈಗ ನಾವು ಮತ್ತೆ ಉತ್ತರ ಕೊಡ್ತೀವಿ ಕೊಡ್ತಾರೆ ಅವರು, ಮತ್ತು ಈ ಪ್ರಶ್ನೆ ಉತ್ತರ ಸಮಯ ಅಂದರೆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಕೊಡ್ತಾರಂತ ಹೇಳಿದ್ರೆ ಹೀಗಾಗಿ ಒಂದು ಗಂಭೀರವಾಗಿ ಏನೋ ಚರ್ಚೆ ಆಗಬಹುದು ಅಥವಾ ಬಿಕ್ಕಟ್ಟು ನಿರ್ಮಾಣ ಮಾಡಬಹುದು ಅನ್ನೋ ಸಂದರ್ಭದಲ್ಲಿ ಈ ದಿನಕರ್ ಅವರು ನಡಕ್ಕೆ ಒಂದು ಸ್ವಲ್ಪ ತಮ್ಮ ಪ್ರಜ್ಞೆ ರೂಪ ಮಾಡಿಕೊಂಡು ಅದನ್ನು ತಿಳಿಗೊಳಿಸಿದ್ದಕ್ಕಾಗಿ ನಂತರದಲ್ಲಿ ಜಯಾ ಬಚ್ಚನ್ ಅವರು ಶಾಂತ ಆಗ್ತಾರಂತೇಳಿ ಕಂಡು ಬರ್ತದೆ. ಈಗ ಏನೇನೋ ಘಟನೆ ನಡೀತಿರ್ತಾವೆ ರಾಜ್ಯಸಭೆಯಲ್ಲಿ, ಅದರಲ್ಲೂ ವಿಧಾನಸಭೆ ಲೋಕಸಭೆಯಲ್ಲೂ ಸಹಿತ. ಯಾಕಪ್ಪ ಅಂತಂದ್ರೆ ಅಲ್ಲಿ ಚರ್ಚಾ ಮನೆ ಅದು ದೊಡ್ಡ, ಈ ದೇಶದ ಅತ್ಯಂತ ದೊಡ್ಡ ಪಂಚಾಯತ್ ಯಾವುದಪ್ಪ ಅಂತಂದ್ರೆ ಒಂದು ಲೋಕಸಭಾ, ಎರಡನೇದು ರಾಜ್ಯಸಭಾ. ರಾಜ್ಯಸಭಾದಲ್ಲಿ ಎಲ್ಲ ಹಿರಿಯರು ಬಂದಿರ್ತಾರೆ, ಸಮಾಜದಿಂದ ಅನೇಕ ಬೆಳೆದಿದ್ದಂಥವ್ರು, ಸಮಾಜವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು, ಸಮಾಜವನ್ನು ಗೈಡ್ ಮಾಡುವಂಥವ್ರು ಹಿರಿಯ ಜೀವಗಳಲ್ಲಿ ಬಂದಿರ್ತಾರೆ. ಅಂಥ ಹಿರಿಯ ಜೀವಗಳಲ್ಲೇ ನಮ್ಮ ಜಯಾ ಬಚ್ಚನ್ ಅವರು ಒಬ್ಬರು, ಅವ್ರು ಬಂದಿದ್ದರು, ಅದಕ್ಕೆ ಚರ್ಚೆನೂ ಆಯಿತು, ಅವರಿಗೆ ಸಮಾಧಾನವೂ ಆಯಿತು, ನಂತರದಲ್ಲಿ ಆ ಘಟನೆ ತಿಳಿಯಾಗಿ ಹೋಯಿತು. ಒಟ್ಟಲ್ಲಿ ಇದನ್ನು ಯಾಕಿಲ್ಲ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಂದರೆ ಒಂದು ಸಣ್ಣ ಘಟನೆಗಳು ಸಹಿತ ಯಾವ ಮಟ್ಟಕ್ಕೆ ಹೇಳ್ಬೋದು ಮೇಲಕ್ಕೆ ಅನ್ನುವಂಥದ್ದು, ಬಟ್ ಅದು ದೊಡ್ಡದಾಗದೆ ಉಳಿದಿದ್ದು ಸಹಿತ ಸಮಯ ಪ್ರಜ್ಞೆಯಿಂದ ಅನ್ನೋದು ಸಹಿತ ನಮ್ಮ ಲೆಕ್ಕ ಆಗೋದಿಲ್ಲ. ಒಟ್ಟಿನಲ್ಲಿ ರಾಜ್ಯಸಭಾ ಅದರಲ್ಲಿ ನಡೆದಂಥ ರಾಜ್ಯಸಭೆಯಲ್ಲಿ ನಡೆದಂಥ ಈ ಚರ್ಚೆ ಒಂದು ಕೆಲವು ದಿನ ಆದರೂ ನೆನಪು ಉಳಿಯುವಂಥದ್ದು ಅನ್ನೋದನ್ನು ಇಲ್ಲಿ ಮರಲಿಕ್ಕೆ ಆಗುವುದಿಲ್ಲ. ಒಂದು ಮಾತ್ರ ಸತ್ಯ, ಪ್ರಶ್ನೆ ಕೇಳೋದು ನಮ್ಮ ಹಕ್ಕ, ಉತ್ತರ ಕೊಡಬೇಕಾಗಿದ್ದು ಸರ್ಕಾರದ ಹಕ್ಕ. ಇಲ್ಲ ಅಂತಂದರೆ ಉತ್ತರ ಕೊಡ್ದಂಗಿತ್ತಪ್ಪ ಅದನ್ನು ಉತ್ತರಿಸುವಂಥ ಕೆಲಸ ಮಾಡಬೇಕಾಗ್ತದೆ, ಮೌನ ಇರಲಿಕ್ಕೆ ಆಗುವುದಿಲ್ಲ ಅನ್ನೋ ಸಹಿತ ಅಷ್ಟು ಸತ್ಯದ. ಅದೇನೋ ಆಗಲಿ ಪ್ರಶ್ನೆ ಮಾಡುವಂಥ ಹಕ್ಕು ಅಂತ ಹೇಳಿದಂಥ ಜಯಾ ಬಚ್ಚನ್ ಅವ್ರಿಗೆ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಯಾಕಂದರೆ ಪ್ರಶ್ನೆನ ಮಾಡಲಾರ್ದಂಥ ಸ್ಥಿತಿ ಇವತ್ತು ಈ ದೇಶದಲ್ಲಿ ನಿರ್ಮಾಣ ಆಗಲಿಕ್ಕಿರ್ತದೆ. ಯಾಕಪ್ಪ ಅಂದ್ರೆ ಇವತ್ತು ಅನೇಕ ನೀವು ನೋಡ್ತಾ ಇದ್ದೀರಿ ಘಟನೆಗಳನ್ನು, ಪ್ರಶ್ನೆ ಮಾಡಿದ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ರಾಜ್ಯದ್ರೋಹ ರಾಷ್ಟ್ರದ್ರೋಹದ ಒಂದು ಕೇಸ್ಗಳು ಹಾಕುವುದು ಸಹಿತ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಜಯಾ ಬಚ್ಚನ್ ಅವರು
ಪ್ರಶ್ನೆ ಮಾಡಿದ್ದು ಯೋಗ್ಯದಂತೆ ಅಂತ. ಇದು ಇವತ್ತಿನ ಒಂದು ವಿಚಾರವಾಗಿತ್ತು. ಇದು ನೀವು ನೋಡ್ತಾ ಇರ್ರಿ, ನೋಡೋ ಜೊತೆಗೆ ಕಾಮೆಂಟ್ ಮಾಡ್ತಾ ಇರ್ರಿ, ಜೊತೆಗೆ ಕಾಮೆಂಟ್ ಮಾಡೋದ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡೋದು ಮರೀಲಿಕ್ಕೆ ಹೋಗ್ಬೇಡ್ರಿ. ಇದು ಹೇ ಸೀತಾರಾಮ್, ನಿಮ್ಮ ಸತ್ಯದ ಕೈಗೆ ನಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.